ನೆನಪು ಮಾಡ್ಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು, ನಮ್ಮ ತಾಯಿ ಚಿತ್ರರಂಗದನ್ನು ಕಂಡಿದ್ದು, ಗಾಂಧರ್ವ ರೀತಿಯಲ್ಲಿ ಮದುವೆ ಆಗಿದ್ದು, ಇದು ಯಾರು ನೆನಪಿಲ್ವಾ? ನಿಮ್ಗೆ ಹೇಳ್ತೀನಿ, ಪಾರ್ವತಮ್ಮ ಅವರು ಹೋಗಿ ಆ ಸ್ಕ್ರೀನ್ನ ಹಿಂಗೆ ಮುಚ್ಕೊಂಡು ನಗ್ತಾ ಇದ್ದೆ. ನಾನು ನಮ್ಮದೇ ಆದ ಒಂದು ತಂಡ ಬೇಕು ಅಂತ ಗಾನ ವಿನೋದಿನಿ ತಂಡ ಸೇರಿಕೊಂಡ್ವಿ. ನಾನು, ಕಿರ್ಲೋಸ್ಕರ್ ಸತ್ಯ, ಸುಬ್ರಾಮು, ಇನ್ನೂ ಅನೇಕ ಕಲಾವಿದ ಜೈಶಂಕರ್, ಅನೇಕ ಕಲಾವಿದರು ಅದರಲ್ಲಿದ್ದರು, ಭಾಗ್ಯಶ್ರೀ, ಕಮಲಾಶ್ರೀ, ಇನ್ನು ಭಾಳ ಜನ ಇದ್ದರು. ತಬಲಾ ನಾಣಿನೂ ನಮ್ಮ ಜೊತೆ ಇದ್ದರು. ತಬಲಾ ನಾಣಿ ನಮ್ಮಲ್ಲಿ ತಬಲ ನುಡಿಸ್ತಾ ಇದ್ರು ಆವಾಗ. ಅಶ್ವಥ್ ಅಂತ ಇದ್ದರು, ಅಶ್ವಥ್ ಅವರು ಎಚ್ ಎಲ್ ಎಲ್ ಕೆಲಸ ಮಾಡ್ತಿದ್ರು. ಎಲ್ಲ ನಮ್ಮದು ಗಾನ ವಿನೋದಿನಿ ತಂಡ ಎಷ್ಟು ಸುಪ್ರಸಿದ್ಧವಾಯಿತು ಅಂತಂದರೆ, ಬರೀ ಹಾಸ್ಯಗಾರರ ತಂಡ, ಬಹುಶಃ ಆ ಕಾಲಕ್ಕೆ ನಮ್ಮ ಗಾನ ವಿನೋದಿನಿ ಮೊದಲನೇ ಹಾಸ್ಯ ತಂಡ ಕಮರ್ಷಿಯಲಿ ಅಂದರೆ ರಾಜ್ಯೋತ್ಸವ ಗಣಪತಿಗೆಲ್ಲ ಒಂದು ಹಾಸ್ಯದ ಕಾರ್ಯಕ್ರಮ ಬೇಕು ಅಂದರೆ ಅದು ಗಾನ ವಿನೋದಿನಿ ಮಾಡಬೇಕಾಗಿತ್ತು. ಅದರಲ್ಲಿ ಗಾನ ವಿನೋದಿನಿ ಯಾಕೆ ಅಂದರೆ ಒಂದು ಗಾನನೂ ಇತ್ತು, ಹಾಸ್ಯನೂ ಇತ್ತು. ಇನ್ನೊಂದು ಕಡೆ ನಾವೆಲ್ಲೂ ಅಶ್ಲೀಲ ಉಪಯೋಗಿಸ್ತೇನೆ, ನಾವು ಜನಗಳನ್ನ ನಕ್ಸಕ್ಕೆ ಶುರು ಮಾಡಿದ್ವಿ. ಕಲಾಕ್ಷೇತ್ರದಲ್ಲಿ ಕಾರ್ಯಕ್ರಮ ಹಾಕಿದ್ರೆ ಹೌಸ್ಫುಲ್ ಗಾನ ವಿನೋದಿನಿ ಬಂದರೆ, ಹಾಸ್ಯೋತ್ಸವ ಮಾಡಿದಾಗ ಗಾನ ವಿನೋದಿನಿ ಇಲ್ಲದೆ ಹಾಸ್ಯೋತ್ಸವ ನಡೆಯಲ್ಲ ಅಷ್ಟೊಂದು. ಎಲ್ಲಿ ಮಟ್ಟಕ್ಕೆ ಅಂದರೆ ತಿರುವನಂತಪುರ ಅನ್ನೋ ಜಾಗದಲ್ಲಿ, ಕೇರಳದಲ್ಲಿ ಹಾಸ್ಯದ ಕಾರ್ಯಕ್ರಮ ಈ ಗಾನ ವಿನೋದಿನಿ ತಂಡ ಹೋಗಿ ಅಲ್ಲಿ ಕನ್ನಡಿಗರನ್ನು ಕೇರಳದವ್ರನ್ನು ನಗಿಸಿದ್ವಿ ನಾವು. ಯಾಕೆಂದರೆ ಅದಕ್ಕೋಸ್ಕರ ಕೆಲವು ಐಟಮ್ ಮಾಡಿದ್ವಿ, ಲ್ಯಾಂಗ್ವೇಜ್ಲೆಸ್ ಅಂದರೆ ಮೈಮ್, ನಮ್ಮ ಚಾಲಿ ಚಾಪ್ಲಿನ್ ಥರ, ಅದನ್ನೆಲ್ಲ ಮಾಡಿ ನಾನು ಮಿಮಿಕ್ರಿ ಎಲ್ಲ ಮಾಡುವಾಗ ನಾನು ಉರ್ದು ಗಿರ್ದು ಎಲ್ಲ ಮಿಕ್ಸ್ ಮಾಡಿಕೊಂಡು, ಸುಬ್ರಾಮ್ ಅಂತ ನಮ್ಮ ತಂಡದ ನಿರ್ದೇಶಕರು, ಆಗ ಸತ್ಯ ನಾಯಿಮರಿ ಅಂತೆಲ್ಲ ಆಡ್ತಿದ್ರು, ಎಲ್ಲ ಭಾಳ ಜನ ಕಲಾವಿದರಿದ್ವಿ ನಾವು. ಆಮೇಲೆ ಅದರ ಸ್ಕಿಟ್ಗಳು ಎಲ್ಲ ಮಾಡೋಕ್ಕೆ ಸಂಬಂಧಿ ಅದ್ಭುತವಾದ ಕಾರ್ಯಕ್ರಮ. ಎಲ್ಲಿ ಮಟ್ಟಕ್ಕೆ ಅದರದ್ದು ಪೀಕ್ಗಳು ಹೋಯಿತು ನಮ್ಮದು ಅಂದರೆ, ಯಾವುದೇ ಇವತ್ತೂ ಗಾನ ವಿನೋದಿನಿ ಇದೆ ಇಲ್ಲ ಅಂತಿಲ್ಲ, ಬಟ್ ಆ ಮಟ್ಟಕ್ಕೆ ಈಗ ಪಬ್ಲಿಕ್ ಪ್ರೋಗ್ರಾಮೇ ನಡೀತಾ ಇಲ್ಲ ಬಿಡಿ. ನಾವು ಯಾವ ಮಟ್ಟಕ್ಕೆ ಪ್ರೋಗ್ರಾಮ್ ಮಾಡಿದ್ವಿ ಅಂದರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಗಾನ ವಿನೋದಿನಿ ಸೌನೀರ್ಗೆ ಓಪನ್ ಲೆಟರ್ ಕೊಟ್ಟಿದ್ದರು. ಇದು ಸೂರ್ಯ ಇರೋವರೆಗೂ, ಚಂದ್ರ ಇರೋವರೆಗೂ ಅಂತೆಲ್ಲ. ನಾನು ರಾಜ್ಕುಮಾರ್ ಮನೆಗೆ ಹೋದರೆ ಒಂದು ಸತಿ ಹೇಳೋದನ್ನು ಗೊತ್ತಿಲ್ಲ, ರಾಜ್ಕುಮಾರ್ ಅವ್ರಿಗೆ ಹಿಂಗೆ ಒಂದು ನಮ್ಮ ತಂಡ ಅಂತ ಮಾತಾಡಿ ಹೇಳಿದ್ದೆ ಅವ್ರಿಗೆ ಶೂಟಿಂಗ್ ಟೈಮ್ನಲ್ಲಿ. ಹೌದಾ, ಕೂತ್ಕೊಳ್ಳಿ ಅಂತ ಕೂರಿಸ್ಬಿಟ್ಟು ಹೋಗೇಬಿಟ್ರು. ಏನು ಇಲ್ಲಿ ಕೂತ್ಕೊಂಡು ಕೂರಿಸ್ಬಿಟ್ಟು ನಾನು ಆಕಾಶ ನೋಡ್ಕೊಳಂಗೆ ಆಗ್ಬಿಡ್ತಲ್ಲ, ಅಣ್ಣವ್ರು ಎಲ್ಲೋ ಹೋಗ್ಬಿಟ್ರು, ಎಲ್ಲೋ ಹೋಗೋರು ಬೇರೆ ಕಡೆ, ನಾನು ಕೂರಿಸ್ಬಿಟ್ಟು ನೋಡಿದ್ರೆ ಚೀವುದೇಶಂಕರ್ ಹತ್ರ ಹೋಗಿ ಲೆಟರ್ ಡ್ರಾಫ್ಟ್ ಮಾಡಿಸ್ಕೊಂಡು ಅವರೇ ತೊಗೊಂಬಂದು ನನಗೆ ಕೊಟ್ಟರು ಡಾಕ್ಟರ್ ರಾಜ್ಕುಮಾರ್. ಇವತ್ತಿಗೂ ಗಾನವೇನಿದ್ರು ಲೆಟ್ರೇಡಲ್ಲಿ ಅದಿದೆ, ಡಾಕ್ಟರ್ ರಾಜ್ಕುಮಾರ್ ಅವರು ಮನೆಯಲ್ಲಿ ಕೂರಿಸ್ಕೊಂಡು ಟಿ ವಿ ಕೊಟ್ಟರು. ಏನೋ ಯಾರೋ ಈ ಪ್ರೊಡಕ್ಷನ್ ಮ್ಯಾನೇಜರ್ ಹೋಯ್ತಾರಲ್ಲ, ಹಂಗೆ ಹೋಗ್ಬಿಟ್ಟು ಬಂದ್ರಿ ಪದ್ಮಭೂಷಣ ಅವರ ನಟ ಡಾಕ್ಟರ್ ರಾಜ್ಕುಮಾರ್. ಯಾಕೆಂದರೆ ಚೀವುದೇಶ್ ಕ್ಲೀನಾಗಿ ಲೆಟ್ರೇಡಲ್ಲಿ ಅದರದ್ದು ಡಾಕ್ಟರ್ ರಾಜ್ಕುಮಾರ್ ಅನ್ನೋ ಲೆಟ್ರೇಡಲ್ಲಿ, ಆ ಲೆಟ್ರೇಡ್ ಹಂಗೆ ಪ್ರಿಂಟ್ ಮಾಡಿದ್ವಿ ನಾವು ಗಾನ ವಿನೋದಿನಿ ಸೌನೀರ್ನಲ್ಲಿ. ಅಂಥದ್ರಲ್ಲಿ ಮಾತಾಡಿದ ಮೇಲೆ ರಾಜ್ಯೋತ್ಸವಕ್ಕೆ ಎಲ್ಲ ಆ್ಯಕ್ಟ್ರಸ್ಸು ಸೇರ್ತಾ ಇದ್ವಿ 1ನೇ ತಾರೀಕು ಬೆಳಗ್ಗೆ. ಸೊ ಎಲ್ಲ ಆಮೇಲೆ ಮಧ್ಯಾಹ್ನ ಊಟ ಮಾಡೋರು, ಬೆಳಗ್ಗೆ ಏನಾದ್ರು ಎಂಟರ್ಟೈನ್ ಮಾಡಬೇಕು ಅಂತ. ಸರಿ, ನಾನು ಮಾತಾಡಿದೆ ಕಮಿಟಿಯಲ್ಲಿ ಅಣ್ಣವ್ರ ಜೊತೆ, ಹಿಂಗೆ ಮಾಡಿ ಅಂದರು. ಸರಿ, ನಾವು ಎಲ್ಲ ಟೀಮೇ ಬಂತು. ಅದರಲ್ಲಿ ಕೆಲವರು ಇರುತ್ತೆ, ಎಲ್ಲ ಕಲಾವಿದರೇ ಆದಾಗ ಪ್ರಾಬ್ಲಮ್ ಇರ್ತದೆ, ಅದಕ್ಕೆ ಹೊಟ್ಟೆ ಊರಿ, ಅದು ಜಲಸ್ಸು ಅಂತ ಏನೋ ಇರ್ಬೋದು. ಅವ್ರಿಗೇನು ಅಂದರೆ, ನಾವೆಲ್ಲ ಮಾಡ್ತಾಯಿದ್ವಿ, ಇವರೆಲ್ಲ ಬಂದು ಮಾಡ್ತವ್ರಲ್ಲ, ನಾವು ಮಾಡಬೇಕಾಗಿತ್ತು. ಮಾಡಬೇಕು ಅಂದರೆ ರಿಹರ್ಸಲ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಮಾಡಬೇಕು. ಅವರು ನಾವು ರೆಡಿ ತಂಡ ಆಯ್ತಲ್ಲ, ಶಿವರಾಮ್ ಅವರೆಲ್ಲ ಇದ್ರು, ಏ ಮಾಡಿ ಅಂತ ಅಂದರು. ನಾವು ಅದರಲ್ಲಿ ಹೆಂಗಿತ್ತು ಅಂದರೆ, ಮಿಮಿಕ್ರಿ ಇತ್ತು, ಸತ್ಯಂದ ಹಾಡುಗಳೆಲ್ಲ ಇತ್ತು, ನಾಟಕ ರಂಗಭೂಮಿ ಗೀತೆಗಳಿತ್ತು, ಹಾಸ್ಯದ ಗೀತೆಗಳಿತ್ತು, ಆಮೇಲೆ ಸ್ಕಿಟ್ಗಳಿತ್ತು. ನಾವು ಸ್ಕಿಟ್ಟು ಹಾಸ್ಯದ ಗೀತೆ ಎಲ್ಲ ಮಾಡ್ತಾ ಇದ್ದೀವಿ. ಮಿಮಿಕ್ರಿ ಮಾಡೋ ಟೈಮ್ ಬಂತು. 4-5 ಜನ ಬಂದು ಮಿಮಿಕ್ರಿ ಮಾಡಬೇಡಿ, ಯಾಕೆಂದರೆ ಎಲ್ಲ ಫಿಲಮ್ ಆ್ಯಕ್ಟ್ರಿ ಅವರು ಅವ್ರ ಮುಂದೆ ಮಿಮಿಕ್ರಿ ಮಾಡಿದ್ರೆ ಅವ್ರಿಗೆ ಇನ್ಸಲ್ಟ್ ಆಗುತ್ತೆ, ಬೇಡ ಅಂದ್ಬಿಟ್ರು. ಆಮೇಲೆ ಈ ಕಾರ್ಯಕ್ರಮ ನೋಡಿದವರು ಶಿವಣ್ಣ, ರಾಘಣ್ಣನೂ ಇದ್ದರು, ಶಿವಣ್ಣನೂ ಇದ್ದರು ಅವತ್ತು, ಪುನೀತಿನ್ನು ಚಿಕ್ಕವರು, ಅವರಿಬ್ಬರು, ಅರೆ ಯಾಕೆ ನೀವು ಮಿಮಿಕ್ರಿ ಯಾಕೆ ಮಾಡ್ತಾ ಇಲ್ಲ ಅಂದರು. ಇಲ್ಲ, ಅದು ಎಲ್ಲರೂ ಹೇ ಅದು ಇಂಪಾರ್ಟೆಂಟ್ ಐಟಮ್ ಬೇಕು ಅಂಥೇಳಿ ಹೋಗಿ ಗಲಾಟೆ ಮಾಡಿ ನೀವು ಮಾಡಬೇಕು ಮಿಮಿಕ್ರಿ. ನಾನೇನು ಮಾಡಿದೆ ಅಂದರೆ, ಅವತ್ತು ಮಾಡಿರೋ ರಾಜಕೀಯ ಅಲ್ಲ, ಅಣ್ಣ ಅವ್ರ ಮುಂದೆ ಕೂತಿದ್ರು, ಅಣ್ಣ ಇಲ್ಲಿ ಬೇಡಿ, ನೀವು ಸ್ಟೇಜ್ ಮೇಲೆ ಕೂತ್ಕೊಳ್ಳಿ. ಅಯ್ಯೋ, ನಾನು ಸ್ಟೇಜ್ ಮೇಲೆ ಇಲ್ಲ. ಇಲ್ಲ, ನಾನು ಸೈಡಲ್ಲಿ ಕೂತ್ಕೊಳ್ಳಿ ಅಂತ ಚೇರ್ ತೊಗೊಂಡು ರಾಜ್ಕುಮಾರ್ ಅವ್ರನ್ನ ಸ್ಟೇಜಿನ ಸೈಡ್ನಲ್ಲಿ ಅವ್ರನ್ನ ಕೂರಿಸ್ದೆ. ಕಾರಣ ಏನು ಗೊತ್ತಾ, ಅಲ್ಲಿ ಕೂತಿದ್ರೆ ಎಲ್ಲರೂ ಬಂದು ಆಟೋಗ್ರಾಫು ಫೋಟೋ ಅಂದ್ಬಿಟ್ಟು ಡಿಸ್ಟರ್ಬ್ ಮಾಡ್ತಾರೆ, ಅವ್ರ ಕಾರ್ಯಕ್ರಮ ನೋಡೋಕ್ಕಾಗಲ್ಲ, ಅದಕ್ಕೆ ಅವ್ರನ್ನ ಸ್ಟೇಜ್ ಮೇಲೆ ಕೂರಿಸ್ಬಿಟ್ಟು, ಯಾರು ಸ್ಟೇಜ್ ಮೇಲೆ ಹತ್ತಂಗಿಲ್ಲ. ಇದು ನಾನು ಮಾಡಿರೋ ರಾಜಕೀಯ ಆ ಕಾಲಕ್ಕೆ. ಪಾರ್ವತಮ್ಮ ಅವರು ಇದ್ದರು ಅವತ್ತು, ಅಂಬರೀಷ್ ಇದ್ದರು, ವಿಷ್ಣು ಅವರು ಇದ್ದರು, ಎಲ್ಲರೂ ಇದ್ದರು. ಯಾಕೆಂದರೆ ರಾಜ್ಯೋತ್ಸವ ನಮ್ಮ ಇಡೀ ಚಿತ್ರ ಕಲಾವಿದರು ಮಾತ್ರ ಇರುವಂಥ ಜಾಗ, ಬರೀ ಕಲಾವಿದರು ಮಾತ್ರ, ಆಡಿಯನ್ಸ್ಗೆಲ್ಲ. ಇದು ಮಾಡುವಾಗ ರಾಜ್ಕುಮಾರ್ ಅವ್ರದ್ದು ಮಾಡಿದೆ ನಾನು ಮಿಮಿಕ್ರಿ. ಮಾಡುವಾಗ ಬಬ್ರು ಆನ
ಮಾತನ್ನ ರಾಜ್ಕುಮಾರ್ ಅವ್ರ ಮುಂದೆ ರಾಜ್ಕುಮಾರ್ದು ನೆನಪು ಮಾಡಿಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು, ನಮ್ಮ ತಾಯಿ ಚಿತ್ರಾಂಗದೆಯನ್ನು ಕಂಡಿದ್ದು, ಗಾಂಧರ್ವ ರೀತಿಯಲ್ಲಿ ಮದುವೆಯಾಗಿದ್ದು, ಇದಾವುದು ನೆನಪಿಲ್ವೇ? ಫುಲ್ ಡೈಲಾಗ್ ಹೇಳ್ತಾ ಇದ್ದೆ. ಎಲ್ಲ ಚಪ್ಪಾಳೆ ಹೊಡೆದ್ರು, ನೋಡಿ 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 ಅಂತ ಅವರು ಎಲ್ಲ ಅಂದರು, ಎಲ್ಲ ಸರಿಯಾಯಿತು. ಆದರೆ ಈಗಿದೆ ಕಾಮಿಡಿ ಅಂದೆ ಏನು ಅಂದರೆ, ಈ ಬಬ್ರು ಆಹ್ನಾನ ನಮ್ಮ ಅಂಬರೀಷ್ ಮಾಡಿದರೆ ಹೆಗ್ಗಿರ್ತಿತ್ತು ಅಂತ ನಿಮ್ಗೆ ಹೇಳ್ತೀನಿ. ಪಾರ್ವತಮ್ಮ ಅವರು ಹೋಗಿ ಆ ಸ್ಕ್ರೀನ್ನ ಹಿಂಗೆ ಮುಚ್ಕೊಂಡು ನಗ್ತಾಯಿದ್ರು. ಅಂಬರೀಷ್ ನಾನು ಮಗನ ಬೇಡ ನೀನಂತ ಅವ್ರು ಆ ಕಡೆ ಓಡೋದ್ರು. ಒಂಥರ ಎಲ್ಲರೂ ಮಜಾ ತಗೋತಾರೆ. ನೆನಪು ಮಾಡ್ಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು, ನಮ್ಮ ತಾಯಿ ಚಿತ್ರರಂಗದೇ ನಾನು ಕಂಡಿದ್ದು, ಗಾಂಧರ್ವ ರೀತಿಯಲ್ಲಿ ಮದುವೆ ಆಗಿದ್ದು, ಇದು ಯಾರು ನೆನಪಿಲ್ವಾ ಅಂದ್ಕೊಂಡು ಶುರು ಮಾಡಿ ಓ ಅಂದರು. ಎಲ್ಲರೂ ಆನಂದ ಪಟ್ಟರು. ಆಮೇಲೆ ವಿಷ್ಣು ನೆನಪು ಮಾಡ್ಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು, ನಮ್ಮ ತಾಯಿ ಚಿತ್ರರಂಗದೇ ಆಯಿತು ಬನಿಮ ಅಂದ್ಬಿಟ್ಟು ಶ್ರೀನಾಥ್ ಮಾಡಿದೆ. ನೆನಪು ಮಾಡ್ಕೊಳ್ಳಿ, ನೀವು ಮಣಿಪುರಕ್ಕೆ ಬಂದಿದ್ದು, ನಮ್ಮ ತಾಯಿ ಚಿತ್ರರಂಗದನ್ನು ಕಂಡಿದ್ದು, ಯಾವುದು ನೆನಪಿಲ್ವಾಕಂದ ಅಂತ. ಈ ಥರದ್ದು ಒಂದಷ್ಟು ಆ್ಯಕ್ಟ್ರೆಸ್ದೆಲ್ಲ ಮಾಡಿದೆ. ಬೊಂಬಟಾಗಾಯಿತು ಕಾರ್ಯಕ್ರಮ, ಬೊಂಬಟಾಗಾಯಿತು ಕಾರ್ಯಕ್ರಮ, ಎಲ್ಲ ನಗದ್ವಿ. ಬಟ್ ಗಾನವೇನೋದು ನೀ ತಂಡ ಅಂದರೆ ತುತ್ತ ತುದಿಗೋಯ್ತು. ನಾವೆಲ್ಲ ಕಡೆ ಪ್ರೋಗ್ರಾಮ್ ಮಾಡ್ತಾಯಿದ್ವಿ, ರಿಹರ್ಸಲ್ ಮಾಡ್ತಾಯಿದ್ವಿ, ಹೊಸ ಹೊಸದು ಎಲ್ಲ ಆಯಿತು. ಕಾಲ ಬಂದಂಗೆ ಮಕ್ಕಳು ದೊಡ್ಡವರಾದರೆ ಮದುವೆ ಮಾಡ್ಕೊಂಡು ಹೋಗ್ತಾರಲ್ಲ, ಹಾಗೆ ತಂಡದಿಂದ ಒಬ್ಬೊಬ್ಬರೇ ಬೇರೆ ಬೇರೆ ತಂಡ ಕಟ್ಕೊಂಡು ಸಪ್ರೇಟಾಗೂ ಹೋದರು. ಆದರೂ ತಂಡ ಹಂಗೆ ಇತ್ತು. ನಾನು ಸ್ವಲ್ಪ ಬ್ಯುಸಿ ಆದೆ, ನಂದೇ ಸ್ಟ್ಯಾಂಡಪ್ ಕಾಮಿಡಿನಲ್ಲಿ ಬ್ಯುಸಿ ಆದೆ ನಾನು. ಆದರೂ ಗಾನವಿನೋದ್ರಿ ಇವತ್ತು ಕರೆದ್ರೆ ಹೋಗ್ತೀನಿ ಇಲ್ಲ ಅಂತಿಲ್ಲ. ಸೊ ಹಂಗೆ ಗಾನವಿನೋದ್ರಿ ಆದಮೇಲೆ ತಿರ್ಗಾ ನಂದು ಮಿಮಿಕ್ರಿದೆ ಒಂದು ತಂಡ ಕಟ್ಟಬೇಕು ಅಂಥೇಳಿ ನಾನು ಪ್ಲ್ಯಾನ್ ಮಾಡಿ ನಮ್ಮ ಹಾಸ್ಯಲೋಕ ತಂಡ ಕಟ್ಟಿದೆ. ಹಾಸ್ಯಲೋಕ ತಂಡ ಕಟ್ಟಿದಾಗ ನಮಗೆ ಹಲವಾರು ಕಲಾವಿದರಿದ್ದರು ನನ್ನ ಜೊತೆ. ಮಹೇಶ್ ಅಂತ ಒಬ್ಬರಿದ್ದರು, ಇದು ಗೋಲ್ಡನ್ ವಾಯ್ಸ್ ಅಂತ ಮಾಡ್ತಾಯಿದ್ದಾರೆ, ಧ್ವನಿ ಬಗ್ಗೆನೇ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅವರು. ಅವರು ಇದ್ದರು. ಮಂಜುನಾಥ್ ಹಿರೇಮಠ್ ಅಂತ ಮ್ಯಾಜಿಕ್ ಮಾಡ್ತಾಯಿದ್ರು, ಅವ್ರು ಇವಾಗೆಲ್ಲ ತೀರ್ಕೊಂಡ್ರು, ಅವರು ನಮ್ಮ ಜೊತೆ ಮ್ಯಾಜಿಕ್ ಮಾಡೋರು. ಅದೇ ರೀತಿ ಹಲವಾರು ಕಲಾವಿದರು. ಆವಾಗ ನಮಗೆ ಸಿಕ್ಕಿರೋರು ಇನ್ನೊಬ್ರು ಯಾರು ಅಂದರೆ ನಮ್ಮ ಪ್ರದೀಪ್ ಅಂತ ಡ್ಯಾನ್ಸ್ ಮಾಡೋರು. ಅವರು ಮಿಮಿಕ್ರಿ ಡ್ಯಾನ್ಸ್ ಥರ ಎಲ್ಲ ಡ್ಯಾನ್ಸ್ಗಳೆಲ್ಲ ಮಾಡೋರು. ಅವ್ರ ಪೇರು ಅದು ಪೇರ್ ಡ್ಯಾನ್ಸ್ ಅಂತ ಆಡಿಯನ್ಸ್ ಮಧ್ಯ ಎಲ್ಲ ಹೋಗಿ ಒಂದು ಸ್ವಲ್ಪ ಹೊಸ ಹೊಸ ಗಿಮಿಕ್ ಮಾಡಿದ್ವಿ. ಅದೇ ರೀತಿ ನಮಗೆ ಸಿಕ್ಕಿದವ್ರು ಇನ್ನೊಬ್ಬರು ಪ್ರಹ್ಲಾದಾಚಾರ್, ಶ್ಯಾಡೋ ಪ್ಲೇ. ಆವಾಗ ಅವರು ಮ್ಯಾಜಿಕ್ ಮಾತ್ರ ಮಾಡ್ತಾಯಿದ್ರು. ಪ್ರಹ್ಲಾದಾಚಾರ್ ನನ್ನ ಹತ್ರ ಹೇಳಿ ಸರ್, ಶ್ಯಾಡೋ ಪ್ಲೇನ ಇಂಪ್ರೂವ್ ಮಾಡಬೇಕು ಅಂತಿದ್ದೀವಿ. ನಾನು ಪ್ರಹ್ಲಾದಾಚಾರ್ಗೆ ಒಂದು ಮಾತಂದೆ, ಸರ್ ಒಂದು ಮಾತ್ರ ಹೇಳ್ತೀನಿ, ನೀವು ಶ್ಯಾಡೋ ಪ್ಲೇ ಮಾಡಿದ್ರೆ ಜನ ದುಡ್ಕೊಳ್ಳಲ್ಲ, ಬಟ್ ಹೆಸರು ಬರುತ್ತೆ. ಯಾಕೆಂದರೆ ಜನಗಳಿಗೆ ಗೊತ್ತಿಲ್ಲ ಅದು, ಅಯ್ಯೋ ಅದೇನಾ ಯಾವುದೋ ತಾತ ಮಾತಾಡೋದು. ಅದಕ್ಕೆ ನೀವು ಇಲ್ಲ ಸರ್ ನಂಗೆ ದುಡ್ಡು ಬೇಡ, ಪ್ರಹ್ಲಾದಾಚಾರ್ಯ ಹೇಳಿದ ಮಾತು, ನನಗೆ ಈಗ ದುಡ್ಡು ಬೇಡ, ನನಗೆ ಈ ಶ್ಯಾಡೋ ಪ್ಲೇ ಅನ್ನೋದನ್ನು ಹೈಲೈಟ್ ಮಾಡಬೇಕು ಸರ್, ಅದರಿಂದ ನಂಗೆ ದುಡ್ಡು ಬರದೇ ಹೋದರೂ ಪರವಾಗಿಲ್ಲ, ಪ್ರೋಗ್ರಾಮಲ್ಲಿ ನಾನು ಮ್ಯಾಜಿಕ್ ಮಾಡ್ತೀನಿ, ಬಟ್ ಇದನ್ನು ಹೈಲೈಟ್ ಮಾಡೋಣ ಸರ್ ಮಾಡಿ ಅಂದೆ. ನಾಲ್ಕೈದು ಎಕ್ಸ್ಪೆರಿಮೆಂಟ್ ಮಾಡಿದ್ರು, ಆಮೆದು ಗಿಮೆದು ಅದೆಲ್ಲ ಮಾಡ್ಕೊಂಡೆ. ಆಮೇಲೆ ಅವರಾಗವರೇ ಹುಡುಕಿದ್ದು, ನಾನು ಹುಡ್ಕೊಟ್ಟಿದ್ದಲ್ಲ, ಅವರಾಗವರೇ ಹುಡ್ಕೊಂಡಿದ್ದು ಧರಣಿ ಮಂಡಲದ ಮಧ್ಯದೊಳಗೆ. ಅದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯಿತು, ಅವರು ಇಂಟರ್ನ್ಯಾಷನಲ್ ಫೇಮಸ್ ಆಗ್ಬಿಟ್ರು. ಹೆಂಗೆ ಮ್ಯಾಜಿಕ್ಗೆ ಅವರು ಇಂಟರ್ನ್ಯಾಷನಲ್ ಫೇಮಸ್ಸು, ಅದೇ ರೀತಿ ನೆರಳು ಬೆರಳಿನ ಆಟ, ಹತ್ತು ಬೆರಳುಗಳ ಆಟಕ್ಕೆ ಪ್ರಹ್ಲಾದಾಚಾರು, ಅವ್ರ ಮಿಸ್ಸಸ್ಸು, ಮಕ್ಕಳು ಎಲ್ಲರೂ ಫೇಮಸ್ ಆಗ್ಬಿಟ್ರು. ಪ್ರಹ್ಲಾದಾಚಾರ್ ಬಿಕೇಮ್ ನಂಬರ್ ಒನ್. ಕೊನೆಗೆ ನಮ್ಮ ಪ್ರೋಗ್ರಾಮ್ ಮಾಡೋಕ್ಕೆ ಪ್ರಹ್ಲಾದಾಚಾರ ಇಲ್ಲದ್ರೆ ಡೇಟೇ ಇಲ್ಲ ಅನ್ನೋ ಟೈಮ್ ಬಂದಾಗ ಇನ್ನೊಬ್ಬರು ಕಲಾವಿದರು ಸಿಕ್ಕಿದ್ರು. ಯಾರು ಅಂದರೆ ಡಬಲ್ ಮಾಸ್ಟರ್ ಡಿಗ್ರಿ ಮಾಡಿದವರು, ನಮ್ಮ ಮಿಮಿಕ್ರಿ ಗೋಪಿ, ಗೋಪಾಲ್ ಅಂತ ಹೆಸರಂತ ಬಂದರು ನನ್ನ ಹತ್ರ. ಅದ್ಭುತವಾದ ಒಂದು ಬಿಹೇವಿಯರ್, ಯಾಕೆಂದರೆ ಡೌನ್ ಟು ಅರ್ತ್ ಸರ್. ಹೌದು ಸರ್, ಹೌದು, ಏನು ಎರಡನೇ ಕ್ಲಾಸು ಓದಿಲ್ವೇನೋ ಈ ಹುಡುಗ ಅನ್ಕೋಬೇಕು. ಆ ಥರ ನೋಡಿದ್ರೆ ಲೆಕ್ಚರರು, ಈಸ್ ಎ ಪ್ರೊಫೆಸರ್, ಲೆಕ್ಚರ್ ಮಾಡ್ತಾರೆ. ನಾನು ನೀವು ಲೆಕ್ಚರ್ ಆಗಿಬಿಟ್ಟು ಇದಕ್ಕೆ ಯಾಕೆ ಬರ್ತೀರ? ಇಲ್ಲ ಸರ್, ಮುಂಚೆಯಿಂದ ಮಿಮಿಕ್ರಿ ಮಾಡಿದೆ. ನೋಡಿದ್ರೆ ಆಲ್ ಪೊಲಿಟಿಷಿಯನ್ಸ್, ದೇವೇಗೌಡ್ರದ್ದು, ಆಮೇಲೆ ಕುಮಾರಸ್ವಾಮಿದು, ಸಿದ್ದರಾಮಣ್ಣ ಅವ್ರದ್ದು, ವಾಟಾಳ್ ನಾಗರಾಜ್ದು ಎಲ್ಲ ಮಾಡೋಕ್ಕೆ ಶುರು ಮಾಡೋದು. ಒಂದಷ್ಟು ನಾನು ಸ್ವಲ್ಪ ಡ್ರೆಸ್ಸು ಗಿಸ್ಸು ಮ್ಯಾನರಿಸಮ್ ಹೇಳ್ತೀನಿ. ಮಿಮಿಕ್ರಿ ಕಲ್ಸೋಕ್ಕಾಗಲ್ಲ, ಮಿಮಿಕ್ರಿ ಅವರು ನನ್ನ ಕಲ್ಸೋಕ್ಕಾಗಲ್ಲ, ನಾನು ಅವ್ರಿಗೂ ಕಲ್ಸೋಕ್ಕಾಗಲ್ಲ. ಆದರೆ ಸ್ವಲ್ಪ ಡಿಸಿಪ್ಲಿನ್ ಹಿಂಗಿರಬೇಕು, ಡ್ರೆಸ್ ಹಿಂಗಿರಬೇಕು, ಎಂಟ್ರಿ ಹಿಂಗಿರಬೇಕು, ಮಾತು ಹಿಂಗಾಡಬೇಕು, ಸಬ್ಜೆಕ್ಟ್ ಹೊಸ ತೊಗೊಳ್ಳಿ ಅಂತೆಲ್ಲ ಹೇಳಿ ಸ್ವಲ್ಪ ಟ್ರೈನ್ ಅಪ್ ಮಾಡಿ ಮಹೇಶು, ಗೋಪಿ, ನಾನು ಮೂರು ಜನ ಮಿಮಿಕ್ರಿ ಆರ್ಟಿಸ್ಟ್ ಒಂದೇ ಸ್ಟೇಜ್ ಮೇಲೆ ನಿಂತ್ಕೊಂಡು ಎಟ್ ಎ ಟೈಮ್ ಮಿಮಿಕ್ರಿ ಮಾಡೋದು ಬಹುಶಃ ಕರ್ನಾಟಕದಲ್ಲಿ ನಮ್ಮ ಪ್ರೋಗ್ರಾಮ್ ನಂಬರ್ ಒನ್ ಆಯಿತು. ಅಥವಾ ಕರ್ನಾಟಕದಾದ್ಯಂತ ನಮಗೆ ಎಲ್ಲ ಕಡೆಯಿಂದನೂ ಪ್ರೋಗ್ರಾಮ್ ಬರೋಕ್ಕೆ ಶುರುವಾಯಿತು. ಯಾಕೆಂದರೆ ಒಂದು ಮಿಮಿಕ್ರಿ ದಯಾನಂದ್ ಬೇಕು ಅಂದರೆ ನಾನು ವಿತ್ ಟ್ರೂಪೇ ಬರೋದು ಅಂತ ಹೇಳಿದೆ. ಹಾಗೆ ಮಿಮಿಕ್ರಿ ಗೋಪಿ ಪಾಪ್ಯುಲಾರಿಟಿ ತುತ್ತ ತುದಿಗೆ ಹೋಗೋಕ್ಕೆ ಶುರು ಮಾಡಿದ್ರು. ಸೊ ನಾನು ಅವ್ರಿಗೆ ಎಫ್ ಎಮ್ಗೂ ಪರಿಚಯ ಮಾಡಿಸ್ದೆ, ಮಹೇಶನ ಗೋಪಿನ ಎಲ್ಲ ಎಫ್ ಎಮ್ ಎಲ್ಲೂ ಬಂದರು. ಅಂದರೆ ನಾನು ಪರಿಚಯ ಮಾಡಿಸ್ದೆ ಅಂದರೆ ನಾನು ಬಸ್ ಇದ್ದಂಗೆ, ನಾವು ಕರ್ಕೊಂಡೋಗಿ ಬಿಡ್ತೀವಿ, ಆಮೇಲೆ ಅವ್ರ ಊರು ಅವ್ರಿಗೆ ಸೇರಿರೋದಲ್ವ, ನಾವು ಕರ್ಕೊಂಡೋಗಿದ್ದೇನೆ, ನಾವೇ ದೊಡ್ಡವರು ಅಂತೇನಿಲ್ಲ.
ಹಂಗೆ ಮಿಮಿಕ್ರಿ ಗೋಪಿ ಭಾಳ ಸರಳತೆಯಿಂದ ಇದ್ದರು. ಅನೇಕ ಪಾತ್ರಗಳು, ಬಹುಶಃ ಮಿಮಿಕ್ರಿ ಗೋಪಿ ಇನ್ನೂ ನಮ್ಮ ತಂಡ ಬಿಟ್ಟು ಬೇರೆಲ್ಲರೂ ಆ ಪಾತ್ರಗಳು ಅವ್ರು ಮಾಡೋಕ್ಕಾಗಿಲ್ಲ, ಅಂಥ ಪಾತ್ರಗಳು ಮಾಡಿಸಿದ್ದೆ. ಅಂದರೆ ಮಿಮಿಕ್ರಿ ಗೋಪಿ ಕೈಯಲ್ಲಿ ಲೇಡಿ ಪಾತ್ರ, ಚಕ್ಕ ಪಾತ್ರ, ಐ ನಮ್ಮ ಮಂಗಳಮುಖಿ ಪಾತ್ರ ಮಾಡಿಸಿದ್ದೆ ಮಿಮಿಕ್ರಿ ಗೋಪಿ ಕೈಯಲ್ಲಿ. ಅದ್ಭುತವಾದ ಚಪ್ಪಾಳೆಗಳು ಬಿದ್ದಿತ್ತು. ಹಂಗೆ ಪಾತ್ರಗಳ ಮೇಲೆ ಪಾತ್ರ ಮಾಡಿಸಿ ಮಿಮಿಕ್ರಿ ಗೋಪಿ ಇವಾಗ ಹೆಚ್ಚು ಕಮ್ಮಿ ಎಲ್ಲರಿಗೂ, ನನ್ನ ಆಡಿಯನ್ಸ್ಗೆಲ್ಲ ಮಿಮಿಕ್ರಿ ಗೊತ್ತು, ಅದಲ್ಲದೆ ಎಕ್ಸ್ಟ್ರಾ ಆಡಿಯನ್ಸ್ಗೆ ಗೊತ್ತು, ಎಲ್ಲ ಕಡೆ ಮಿಮಿಕ್ರಿ ಗೋಪಿ ಫೇಮಸ್ ಆದರು. ಅದೇ ಟೈಮ್ನಲ್ಲೂ ನಾನು ಶಿವರಾತ್ರಿ ಬಿಡಲಿಲ್ಲ, ನೆಗೆ ಜಾಗರಣೆ ಮಾಡ್ತಾನೇ ಇದ್ದೆ. ನೆಗೆ ಜಾಗರಣೆಯಲ್ಲಿ ಅವತ್ತು ನಾನು ಹೇಳಿದ್ನಲ್ಲ, ಜಯಲಲಿತಾ ಪಾತ್ರ ಮಾಡಬೇಕಾಗಿತ್ತು ಅಂತ. ಆ ಜಯಲಲಿತಾ ಪಾತ್ರ ಮಾಡಬೇಕಾದ್ರೆ, ಜಯಲಲಿತಾ ಪಾತ್ರ ಮಾಡಿದೆ, ಮಾಸ್ಟರ್ ಹಿರಣ್ಣ ನನ್ನ ಜೊತೆ ಮಾಡಿದ್ರು ಅಂತ ಹೇಳಿದೆ. ಆದರೆ ಈ ಪಾತ್ರ ಮಾಡಬೇಕಾದ್ರೆ ನನಗೆ ಜಯಲಲಿತಾ ಡ್ರೆಸ್ಗಳು ಬೇಕಾಗಿತ್ತು. ಆ ಡ್ರೆಸ್ ಬೇಕಾದರೆ ಒಂದು ಬ್ಯಾನರ್ ಮಾಡಬೇಕಾಗಿತ್ತು. ಆ ಡ್ರೆಸ್ ತೊಗೊಂಡು ಬ್ಯಾನರ್ ಮಾಡಬೇಕು, ಆ ಬ್ಯಾನರ್ನ ಮನೆಗೆ ತೊಗೊಂಡ್ಬರ್ಬೇಕು. ಕಾವೇರಿ ಗಲಾಟೆ ಇರೋ ಟೈಮು, ನಾನಿರೋದು ಶ್ರೀರಾಮ್ಪುರದಲ್ಲಿ. ಜಯಲಲಿತಾ ಬ್ಯಾನರ್ನ ತಗೊಂಡು ಶ್ರೀರಾಮ್ಪುರದಿಂದ ಬರಬೇಕಾದ್ರೆ ನನಗೆ 5 ರೌಡಿಗಳು ಅಟ್ಯಾಕ್ ಮಾಡೋ. ಏನು ಅಂದರೆ, ಏನು ಗಲಾಟೆ ಮಾಡಿಸೋಕ್ಕೋಸ್ಕರನ ಅಥವಾ ಏನಾದರೂ ಕೆಟ್ಟದಾಗ ಆರ ಹಾಕೋಕ್ಕೋಸ್ಕರ ಯಾಕೆ ತೊಗೊಂಡೋಗ್ತೀರಿ? ನಾವೇ ಇರೋ ಜಯಲಲಿತಾ ಅವ್ರದ್ದು ಫೋಟೋ ಇರೋ ಬುಕ್ಕೆಲ್ಲ ತೆಗೆದು ಒಳಗಿಡ್ತಾ ಇದ್ರೆ ಇವ್ನು ಬ್ಯಾನರ್ ತೊಗೊಂಡೋಗ್ತಾನೆ ಅಂತ ಗಲಾಟೆ. ಜನ ಜಯಲಲಿತಾದು ಫೋಟೋ ಬುಕ್ಕು ಎಲ್ಲ ಇಟ್ಕೊಂಡ್ರಂತೆ, ಯಾಕೆ ಜಯಲಲಿತಾನ ಏನು ಮಾಡೋಕೆ ಹೊರಟಿದ್ರು ಅಂದರೆ, ಅವ್ರಿಗೇನು ನಾನು ಕನ್ನಡದ ಬಗ್ಗೆನೇ ಮಾತಾಡಿ ಕನ್ನಡದ ಬಗ್ಗೆನೇ ಎಲ್ಲ ಕಾರ್ಯಕ್ರಮ ಮಾಡ್ತಿದ್ದೆ ರಾಜ್ಯೋತ್ಸವ ಟೈಮಲ್ಲಿ, ಇವ್ನು ಜಯಲಲಿತಾದ ಎಲ್ಲ ತೊಗೊಂಡೋಗ್ತಾನೆ, ಏನೋ ಮಾಡ್ತಾವನಿ ಅಂತ. ಕೊನೆಗೆ ನನ್ನ ಮನೆ ತನಕ ಬಂದುಬಿಟ್ರು ಒಂದಷ್ಟು ಜನ. ಆಮೇಲೆ ನಾನು ಉದಯಗೇಳಿ ತಿರ್ಗಾ ಪೊಲೀಸ್ನವ್ರಿಗೆಲ್ಲ ಕರೆಸಿ, ಆಮೇಲೆ ಅವ್ರನ್ನ ಒಳಗೆ ಕರೆಸಿ, ಅವ್ರಿಗೆ ಶಾಂತನಾಯ್ತು, ಇಲ್ಲ ಸರ್ ಏನೋ ಮಾಡ್ತಾವ್ರು ಇವರು, ಗಲಾಟೆ ಆಗುತ್ತೆ, ತಮಿಳು ಕನ್ನಡ ಗಲಾಟೆ ಆಗೋಗ್ಬಿಡುತ್ತೆ ಸರ್, ಇದನ್ನ ನಿಲ್ಲಿಸಿ ಸರ್. ಆಮೇಲೆ ಇಲ್ಲಪ್ಪ, ಜಯಲಲಿತಾ ಕ್ಯಾರೆಕ್ಟರ್ ಮಾಡ್ತಾಯಿದ್ವಿ. ಓ ಹಂಗಾರ ಅವ್ರು ಇನ್ಸಲ್ಟ್ ಮಾಡಲ್ಲ, ಅವ್ರನ್ನ ಹೈಲೈಟ್ ಮಾಡ್ತೀವಿ, ಹಾಗೆ ಹೈಲೈಟ್ ಮಾಡಿದ್ರೆ ಕನ್ನಡ ಕೋಪ ಮಾಡ್ಕೋತಾರೆ, ತಿರ್ಗಾ ಜಗಳ ಆಗುತ್ತೆ ಅಂತ. ಸಿ ಎರಡೂ ಮೇಂಟೈನ್ ಮಾಡ್ಕೊಂಡು ಕನ್ನಡದ ಕನ್ನಡ ಜಯಲಲಿತಾನ ಹೈಲೈಟ್ ಮಾಡಿದ್ರೆ ಈ ಕಡೆಯವ್ರು ಗಲಾಟೆ ಮಾಡ್ತಾರೆ, ಜಯಲಲಿತಾ ಕನ್ನಡ ಕಮ್ಮಿ ಮಾಡಿದ್ರೆ ಅವ್ರು ಗಲಾಟೆ ಮಾಡ್ತಾರೆ, ಬಟ್ ನಮ್ಗೆ ಜಯಲಲಿತಾ ಪಾತ್ರ ಮಾಡಲೇಬೇಕು. ಹಂಗೂ ಜಯಲಲಿತಾ ಪಾತ್ರ ಮಾಡಿದ್ವಿ ಮಾಸ್ಟರ್ ಹಿರಣ್ಯ ಜೊತೆಯಲ್ಲಿ. ಅದ್ಭುತವಾದ ಹೆಸರು ಬಂತು ನನಗೆ. ಈ ಥರ ಕಾಂಟ್ರವರ್ಸಿನೇ ಮಾಡ್ತಿರುವಾಗ ಇನ್ನೊಂದು ಐಟಮ್ ಮಾಡಿದೆ ನಾನು. ಅದೇನು ಅಂದರೆ, ಕನ್ನಡದ ಮಹಾನ್ ಮಹಾರಾಜ, ಕನ್ನಡದಲ್ಲಿ ನಮ್ಮ ಬೆಂಗಳೂರಿಗಂತೂ ಮರೆಯೋಕ್ಕೆ ಆಗದಿರೋ ಮಹಾನ್ ವ್ಯಕ್ತಿ ಕೆಂಪೇಗೌಡರು, ಅವ್ರ ಬಗ್ಗೆ ಏನು ಮಾಡಿದೆ ಅಂತಲೇ ಹೇಳ್ತೀನಿ. ಕಲಾವಿದರ ನೋವುಗಳು ಸಂಕಟಗಳು ಗೊತ್ತಾದರೆ ಮಕ್ಕಳು ಬೆಳೆಯೋದಕ್ಕೆ ಬಹಳ ಸುಲಭ ಆಗುತ್ತೆ. ಅದರಿಂದ ಕಲಾಮಾಧ್ಯಮ ನೋಡಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಳೆಸಿ ಅಂತ ನಾನು ಕೇಳ್ಕೊತಿದ್ದೀನಿ. ನಮಸ್ಕಾರ ಸ್ನೇಹಿತರೆ. ಕಲಾಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ. ಕಲಾಮಾಧ್ಯಮದ ಫೇಸ್ಬುಕ್ ಪೇಜ್, ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ. ಶೇರ್ ಮಾಡಿದಾಗ ಹ್ಯಾಶ್ಟ್ಯಾಗ್ ಪರಂ ಹಾಕೋದನ್ನು ಮರಿಬೇಡಿ. ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ, ನಾವು ಅದಕ್ಕೆ ಕಮೆಂಟ್ ಮಾಡ್ತೇವೆ. ಕನೆಕ್ಟ್ ಆಗಿರೋಣಂತೆ.